ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಐದನೇ ತರಗತಿಯ ಗಣಿತ ವಿಷಯ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ನಿಮಗೆ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟ್ ಆಗಿ ಅದರ ಆನ್ಸರ್ ಜೊತೆ ಡಿಸ್ಕಷನ್ ಮಾಡಿದ್ದೇನೆ ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಯಾಕೆಂದ್ರೆ ಇದು ಒಂದು ಪ್ರಾಕ್ಟೀಸ್ ಪೇಪರ್ ಆಗಿರೋದ್ರಿಂದ ಎರಡು ಮೂರು ಪ್ರಾಕ್ಟೀಸ್ ಪೇಪರ್ಗಳನ್ನು ನೀವು ಪ್ರಿಪೇರ್ ಆದರೆ ಸೊ ನಿಮ್ಮ ಎಕ್ಸಾಮ್ಗೆ ಈಸಿ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಮೊದಲಿಗೆ ಆಲ್ರೆಡಿ ಪ್ಯಾಟ್ರನ್ ಗೊತ್ತಿದೆ ಸೊ ನಿಮ್ಮ ಹೆಸರನ್ನು ಬರೆದು ಸ್ಯಾಟ್ಸ್ ನಂಬರು ನಿಮ್ಮ ಸಹಿಯನ್ನು ಹಾಕಿದರೆ ಸಾಕು ಈಗ ನಾವು ಡೈರೆಕ್ಟಾಗಿ ಕ್ವಶನ್ಗೆ ಹೋಗೋಣ ಫಸ್ಟ್ ಮೇನ್ ಒಂದರಿಂದ ಹನ್ನೆರಡರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಿಗೆ ಸೂಕ್ತವಾದ ಉತ್ತರವನ್ನು ಹಾರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಸೊ ಇಲ್ಲಿ ನಿಮಗೆ ಒಂದು ಆಯತ ಕೊಟ್ಟಿದ್ದಾರೆ ಮಕ್ಕಳ ಸೊ ಈ ಆಕೃತಿಯ ಮುಂಭಾಗದ ನೋಟು ನಿಮಗೆ ಇಲ್ಲಿ ಮುಂಭಾಗ ಏನು ಕಾಣಿಸ್ತಾ ಇದೆ ಮಕ್ಕಳ ಆಯತ ಕಾಣಿಸ್ತಾ ಇದೆ ಕೊಟ್ಟರೆ ಈ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಡಿ ಆಯತ ಸೊ ಆ ಚಿತ್ರವನ್ನು ನೀವು ಇಲ್ಲಿ ಬಿಡಿಸ್ಬೇಕು ನೆಕ್ಸ್ಟ್ ಎರಡನೇದು ಎಫ್ ಜಿ ಎ ಜಿ ಜೆ ಈ ಸಂಗ್ ಇಂಗ್ಲಿಷ್ ಅಕ್ಷರಗಳಲ್ಲಿ ಸಮಮಿತಿ ಹೋಲುವ ಅಕ್ಷರ ಸೊ ಸಮಮಿತಿ ಅಂದರೆ ಸಿಮಿಟ್ರಿ ಎಕ್ಸಾಕ್ಟ್ ಆಗಿ ಒಂದ್ ಕಡೆ ಏನಿರುತ್ತೋ ಅದೇ ರೀತಿ ಇರುವಂತಹ ಅಕ್ಷರ ಯಾವುದಪ್ಪ ಅಂದರೆ ಈ ಕೊಟ್ಟಿರೋ ನಾಲ್ಕು ಲೆಟರ್ಗಳಲ್ಲಿ ಎ ಅನ್ನೋ ಲೆಟರ್ ಮಾತ್ರ ಸಮಮಿತಿ ಹೋಲುವ ಅಕ್ಷರ ಹಾಗಾಗಿ ಆಪ್ಷನ್ ಡಿ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ನಲವತ್ಮೂರು ಭಾಗಿಸು ಸೊನ್ನೆ ಇದರ ಭಾಗಲಬ್ಧ ನಲವತ್ತೈದನ್ನು ಸೊನ್ನೆಯಿಂದ ಭಾಗಿಸಿದ್ರೆ ಸೊನ್ನೆನೇ ಬರೋದು ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ನಾನೂರ ಎಪ್ಪತ್ತೈದು ಗುಣಿಸು ಮೂವತ್ತೆಂಟು ಇದರಲ್ಲಿ ಗುಣಕದ ಸಂಖ್ಯೆ ಮೂವತ್ತೆಂಟು ಆಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಐದನೇ ಪ್ರಶ್ನೆ ಇಪ್ಪತ್ತೊಂಬತ್ತು ದಿನಗಳು ಮಾತ್ರ ಬರುವಂತಹ ತಿಂಗಳು ಯಾವುದು ಅದು ಫೆಬ್ರವರಿ ಲೀಪ್ ಇಯರ್ ಅಲ್ಲಿ ಮಾತ್ರ ನಿಮಗೆ ಅಧಿಕ ವರ್ಷದಲ್ಲಿ ಬರುವಂಥದ್ದು ಹಾಗಾಗಿ ಆಪ್ಷನ್ ಬಿ ಫೆಬ್ರವರಿ ಸರಿಯಾದ ಉತ್ತರ ಆರನೇದು ಉದ್ದಳತೆಯ ಆದರ್ಶಮಾನ ಸೊ ಉದ್ದಳತೆಯ ಆದರ್ಶಮಾನ ಮೀಟರ್ ಆಗಿರುತ್ತೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಈ ವಿನ್ಯಾಸವನ್ನ ಪೂರ್ಣಗೊಳಿಸಿ ಇಲ್ಲಿ ನೋಡಿ ಹ್ಯಾಂಗರ್ ಕೊಟ್ಟಿದ್ದಾರೆ ಈ ಈ ಕಡೆ ಇದೆ ಒಂದ್ಸರಿ ರೊಟೇಟ್ ಮಾಡಿದಾಗ ನೆಕ್ಸ್ಟ್ ಏನು ಬರ್ತದೆ ಆಪ್ಷನ್ ಸಿ ನಿಮಗೆ ಈ ಚಿತ್ರ ಕರೆಕ್ಟ್ ಆಗಿ ಬರುವಂತಹದ್ದು ಹಾಗಾಗಿ ಆಪ್ಷನ್ ಸಿ ಅನ್ನು ಬರೀಬೇಕು ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ನಾಲ್ಕು ಸಾವಿರದ ಏಳುನೂರ ಐದು ಪೈಸೆಗಳನ್ನು ರೂಪಾಯಿಗಳಲ್ಲಿ ಸೂಚಿಸಿದಾಗ ಎಷ್ಟಾಗುತ್ತೆ ಸೊ ನಿಮಗೆ ಇದಕ್ಕೆ ಗೊತ್ತಿರಬೇಕು ಒಂದು ರೂಪಾಯಿಗೆ ನೂರು ಪೈಸೆ ಹಾಗಾಗಿ ನಮಗಲ್ಲಿ ಬರುವಂಥದ್ದು ನಲವತ್ತೇಳು ರೂಪಾಯಿ ಐದು ಪೈ ಐದು ಪೈಸೆ ಸೊ ಹಾಗಾಗಿ ಆಪ್ಷನ್ ಬಿ ನಲವತ್ತೇಳು ಪಾಯಿಂಟ್ ಜೀರೋ ಫೈವ್ ರೂಗಳು ಒಂಬತ್ತನೇದು ಅರ್ಧ ಲೀಟರ್ಗೆ ಡ್ಯಾಶ್ ಮಿಲಿ ಲೀಟರ್ಗಳು ಸೊ ಅರ್ಧ ಲೀಟರ್ಗೆ ಐನೂರು ಮಿಲಿ ಲೀಟರ್ ಹಾಗಾಗಿ ಕೊಟ್ಟರೆ ನಾಲ್ಕು ಆಪ್ಷನ್ ಅಲ್ಲಿ ಐನೂರು ಮಿಲಿ ಲೀಟರ್ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ ಹತ್ತನೇ ಪ್ರಶ್ನೆ ಸಿಲಿಂಡರ್ ಗುರುತಿಸಿ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಮೊದಲನೇದು ಆಯತ ತ್ರಿಭುಜ ಸೊ ಇದು ಸಿಲಿಂಡರು ಸೊ ಇದು ಒಂದು ವಜ್ರಾಕೃತಿ ಹಾಗಾಗಿ ನಮಗೆ ಕೊಟ್ಟಿರೋದು ಸಿಲಿಂಡರ್ ಹಾಗಾಗಿ ಆಪ್ಷನ್ ಸಿ ಅಲ್ಲಿರೋ ಚಿತ್ರ ಸಿಲಿಂಡರ್ ಅನ್ನ ಹೋಲುತ್ತೆ ಸೊ ಸಿ ಇಸ್ ದ ರೈಟ್ ಹನ್ನೊಂದನೇ ಪ್ರಶ್ನೆ ಒಂದು ನಾಲ್ಕು ಒಂಬತ್ತು ಹದಿನಾರು ಮುಂದಿನ ವರ್ಗ ಸಂಖ್ಯೆ ಇಪ್ಪತ್ತೈದು ಐದೈದು ಇಪ್ಪತ್ತೈದು ಹಾಗಾಗಿ ಆಪ್ಷನ್ ಬಿ ಇಪ್ಪತ್ತೈದು ಸರಿಯಾದ ಉತ್ತರ ಜೀರೋ ಸೆವೆನ್ ಇದರ ಭಿನ್ನರಾಶಿಯ ರೂಪ ಏಳು ಭಾಗಿಸು ನೂರ ಆಗುತ್ತೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಸೊ ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಕ್ಕಳ ನೆಕ್ಸ್ಟ್ ನಾವು ಸೆಕೆಂಡ್ ಮೇನಿಗೆ ಹೋಗೋಣ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಹದಿಮೂರನೇ ಪ್ರಶ್ನೆ ಮೋಹನನು ಒಂಬತ್ತು ಅಂಗಿಗಳನ್ನು ಕೊಳ್ಳಲು ನಾಲ್ಕು ಒಂದು ಸಾವಿರದ ನಾಲ್ನೂರ ಇಪ್ಪತ್ತೆರಡು ರೂಗಳನ್ನು ಕೊಟ್ಟನು ಪ್ರತಿ ಅಂಗಿಯ ಬೆಲೆ ಎಷ್ಟು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಒಂಬತ್ತು ಅಂಗಿಗಳನ್ನ ಕೊಳ್ತಾ ಇದ್ದಾನೆ ಸಾವಿರದ ನಾನೂರ ಇಪ್ಪತ್ತೊಂಬತ್ತು ಒಂದು ಅಂಕಿಗೆ ಒಂದು ಅಂಗಿಗೆ ಎಷ್ಟಾಗುತ್ತೆ ಅಂದ್ರೆ ಅಲ್ಲಿ ನಾವು ಭಾಗಾಕಾರವನ್ನ ಮಾಡ್ತೀವಿ ಸಾವಿರದ ನಾನ್ನೂರ ಇಪ್ಪತ್ತೆರಡನ್ನು ಒಂಬತ್ತರಿಂದ ಭಾಗಿಸ್ಬೇಕು ಹಾಗಾಗಿ ಭಾಗಿಸೋಣ ಒಂಬತ್ತು ಒಂದಲಿ ಒಂಬತ್ತು ಸೊ ಉಳಿಯೋಂಥದ್ದು ಐದು ಎರಡನ್ನ ಕೆಳಗಡೆ ತೆಗೆದುಕೊಳ್ಳೋಣ ಐವತ್ತೆರಡು ಆಗುತ್ತೆ ಒಂಬತ್ತೈದಲಿ ನಲವತ್ತೈದು ಸೊ ಹಾಗಾಗಿ ಕಳೆಯೋಣ ನಲವತ್ತೈದು ಐವತ್ತೆರಡರಿಂದ ನಲವತ್ತೈದು ಆದರೆ ಏಳು ಬರುತ್ತೆ ಎರಡು ಬರುತ್ತೆ ಕೆಳಗಡೆ ಹಾಗಾಗಿ ಒಂಬತ್ತೆಂಟ್ಲಿ ಎಪ್ಪತ್ತೆರಡು ಹಾಗಾಗಿ ನಮಗೆ ನೂರ ಐವತ್ತೆಂಟು ರೂಪಾಯಿ ಬರುತ್ತೆ ಅಂದರೆ ಒಂದು ಅಂಗಿಗೆ ಪ್ರತಿ ಅಂಗಿಯ ಬೆಲೆ ನೂರ ಐವತ್ತೆಂಟು ರೂಪಾಯಿ ಆಗುತ್ತೆ ಹದಿನಾಲ್ಕನೇ ಪ್ರಶ್ನೆ ನಾಲ್ಕು ಕಿಲೋಮೀಟರ್ ಎಷ್ಟು ಮೀಟರ್ಗಳಿಗೆ ಸಮ ಸೊ ನಮಗಿಲ್ಲಿ ಫಸ್ಟ್ ಕಿಲೋಮೀಟರ್ ಅಂದರೆ ಗೊತ್ತಿರಬೇಕು ಒನ್ ಕಿಲೋಮೀಟರ್ ಇದೆ ಟು ಥೌಸಂಡ್ ಮೀಟರ್ ಆಗಿರುತ್ತೆ ಹಾಗಾಗಿ ನಾಲ್ಕು ಕಿಲೋಮೀಟರ್ಗೆ ನಾಲ್ಕು ಗುಣಿಸು ಸಾವಿರ ಸೊ ಹಾಗಾಗಿ ನಾಲ್ಕು ಸಾವಿರ ಮೀಟರ್ ಆಗುತ್ತೆ ಹದಿನೈದನೇ ಪ್ರಶ್ನೆ ಲಕ್ಷ್ಮಿ ಶಾಲೆಯಲ್ಲಿ ಐದು ಗಂಟೆ ಹತ್ತು ನಿಮಿಷ ಅಭ್ಯಾಸ ಮಾಡ್ತಾಳೆ ಮನೆಯಲ್ಲಿ ಎರಡು ಗಂಟೆ ಐವತ್ತು ನಿಮಿಷ ಅಭ್ಯಾಸ ಮಾಡುತ್ತಾಳೆ ಹಾಗಾದರೆ ಒಂದು ದಿನದಲ್ಲಿ ಅವಳು ಅಭ್ಯಾಸ ಮಾಡಿದ ಅವಧಿ ಎಷ್ಟು ಸೊ ಹಾಗಾಗಿ ಏನು ಮಾಡಬೇಕು ಎರಡನ್ನ ಕೂಡಿಸ್ಬೇಕು ಫೈವ್ ಅವರ್ ಟೆನ್ ಮಿನಿಟ್ಸ್ ಟೂ ಅವರ್ಸ್ ಫಿಫ್ಟಿ ಮಿನಿಟ್ಸ್ ಸೊ ಇಲ್ಲಿ ಕೂಡಿದ್ರೆ ನಮಗೆ ಅರುವತ್ತು ನಿಮಿಷ ಬರುತ್ತೆ ಸೊ ನೀವಲ್ಲಿ ಅರವತ್ತು ನಿಮಿಷ ಬಂದಾಗ ನಮಗೆ ಗೊತ್ತಿದೆ ಒಂದು ಗಂಟೆಗೆ ಎಷ್ಟು ನಿಮಿಷ ಅರುವತ್ತು ನಿಮಿಷ ಹಾಗಾಗಿ ಒಂದು ಈ ಕಡೆ ಆಡ್ ಆಗುತ್ತೆ ಅಥವಾ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏಳು ಗಂಟೆ ಅರವತ್ತು ನಿಮಿಷ ಅಂತ ಬರೀರಿ ಅಥವಾ ಎರಡನ್ನೂ ನೀವು ಕೂಡಿಸಿ ಅರವತ್ತು ನಿಮಿಷ ಅಂದ್ರೆ ಒಂದು ಗಂಟೆ ಹಾಗಾಗಿ ಏಳಕ್ಕೊಂದು ಒಂದು ಎಂಟು ಗಂಟೆ ಏಯ್ಟ್ ಅವರ್ಸ್ ಆಗುತ್ತೆ ಹದಿನಾರನೇ ಪ್ರಶ್ನೆ ಕಾವ್ಯಳ ಐದನೇ ತರಗತಿಯ ಎಲ್ಲಾ ಪುಸ್ತಕಗಳನ್ನು ಒಂದರ ಮೇಲೆ ಒಂದರಂತೆ ಇಟ್ಟಾಗ ಉಂಟಾಗುವ ಘನಾಕೃತಿಯನ್ನು ಇಲ್ಲಿ ರಚಿಸು ಮತ್ತೆ ಹೆಸರಿಸು ಅಂತ ಹೇಳಿ ಕೊಟ್ಟಿದೆ ಸೊ ಎಲ್ಲಾ ಪುಸ್ತಕಗಳನ್ನು ಇಟ್ಟಾಗ ನಮ್ಗಲ್ಲಿ ಆಯತ ಘನ ಉಂಟಾಗುತ್ತೆ ಸೊ ಆ ಚಿತ್ರವನ್ನ ಕೊಟ್ಟಿದ್ದೀನಿ ಮಕ್ಕಳ ನೀವು ಬಿಡಿಸ್ಕೊಳ್ಳಿ ಹದಿನೇಳನೇ ಪ್ರಶ್ನೆ ಇವುಗಳನ್ನ ಪದಗಳಲ್ಲಿ ಬರೆಯಿರಿ ಸೊ ಇಲ್ಲಿ ನೋಡಿ ಸೊನ್ನೆ ಪಾಯಿಂಟ್ ಒಂದು ತ್ರೀ ಇದನ್ನ ನಾವು ಪದಗಳಲ್ಲಿ ಬರೆದಾಗ ಸೊನ್ನೆ ಬಿಂದು ಒಂದು ನೂರು ಅಂತ ಹೇಳ್ತೀವಿ ಇದನ್ನ ಐದು ಬಿಂದು ಎಂಟು ಒಂದು ಸೊ ಈ ರೀತಿ ಬರೆದ್ರೆ ಎರಡು ಅಂಕ ಸಿಗುತ್ತೆ ನಿಮಗೆ ಹದಿನೆಂಟನೇ ಪ್ರಶ್ನೆ ನಾಲ್ಕು ಸಾವಿರದ ಮುನ್ನೂರ ಐವತ್ತೇಳು ಮೈನಸ್ ಸಾವಿರದ ಇನ್ನೂರ ಮೂವತ್ತೊಂದರ ವ್ಯತ್ಯಾಸವನ್ನ ನೂರರ ಸ್ಥಾನಕ್ಕೆ ಅಂದಾಜು ಪಡಿಸಿ ಫಸ್ಟು ಕಳಿಯಣ ಸೊ ಏಳರಿಂದ ಒಂದೋದ್ರೆ ಆರು ಬರುತ್ತೆ ಐದರಿಂದ ಮೂರು ಹೋದ್ರೆ ಎರಡು ಮೂರರಿಂದ ಎರಡು ಹೋದ್ರೆ ಒಂದು ನಾಲ್ಕರಿಂದ ಒಂದೋದ್ರೆ ಮೂರು ಸೊ ಈಗ ಮೂರು ಸಾವಿರದ ನೂರ ಇಪ್ಪತ್ತಾರು ಅವರು ನೂರರ ಸ್ಥಾನಕ್ಕೆ ಅಂದಾಜು ಮಾಡಲಿಕ್ಕೆ ಹೇಳಿರೋದು ಹಾಗಾಗಿ ನಾವು ಹತ್ತರ ಸ್ಥಾನವನ್ನು ನೋಡ್ತೀವಿ ಹತ್ತರ ಸ್ಥಾನದಲ್ಲಿ ಐದರಕ್ಕಿಂತ ಕಡಿಮೆ ಇರೋದ್ರಿಂದ ಸೊ ಏನಾಗುತ್ತೆ ಮೂರು ಸಾವಿರದ ನೂರು ಹಾಗಾಗಿ ನೂರರ ಸ್ಥಾನಕ್ಕೆ ಅಂದಾಜು ಪಡಿಸಿದಾಗ ಎಷ್ಟು ಬರುತ್ತೆ ಮೂರು ಸಾವಿರದ ನೂರು ಹತ್ತೊಂಬತ್ತನೇ ಪ್ರಶ್ನೆ ಮೋಹನನು ಮೂವತ್ತೆಂಟು ಪಾಯಿಂಟ್ ಏಳು ಐದು ಬೆಲೆಯ ಒಂದು ಚಂಡನ್ನ ಕೊಳ್ಳಬೇಕಾಗಿದೆ ಇವನ ಹತ್ತಿರ ಇಪ್ಪತ್ತೈದು ರು ಮಾತ್ರ ಇದೆ ಹಾಗಾದರೆ ಈ ಚಂಡನ್ನ ಕೊಳ್ಳಲು ಇನ್ನೂ ಎಷ್ಟು ಹಣ ಬೇಕಾಗುತ್ತದೆ ಸೊ ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ ಒಂದು ಚಂಡಿಗೆ ಮೂವತ್ತೆಂಟು ರೂಪಾಯಿ ಅವನ ಹತ್ರ ಇರೋದು ಇಪ್ಪತ್ತೈದು ರೂಪಾಯಿ ಅಂದ್ರೆ ಎಷ್ಟು ದುಡ್ಡು ಬೇಕಿನ್ನ ಮೂವತ್ತೆಂಟು ಪಾಯಿಂಟ್ ಏಳು ಐದನಿಂದ ಇಪ್ಪತ್ತೈದು ರೂಪಾಯಿ ಕಳೆದ್ರೆ ನಮಗೆ ಬರುವಂಥದ್ದೇ ಅವನಿಗೆ ಬೇಕಾಗಿರುವ ಹಣ ಹಾಗಾಗಿ ಹದಿಮೂರು ಪಾಯಿಂಟ್ ಏಳು ಐದು ಆಗುತ್ತೆ ಹಾಗಾಗಿ ಚೆಂಡನ್ನು ಕೊಳ್ಳಲು ಅವನಿಗೆ ಹದಿಮೂರು ಪಾಯಿಂಟ್ ಏಳು ಐದು ರು ಹಣ ಬೇಕು ಇಪ್ಪತ್ತನೇ ಪ್ರಶ್ನೆ ಘನಾಕೃತಿ ಚೌಕ ಘನಾಕೃತಿಯ ಲಕ್ಷಣಗಳನ್ನು ಪಟ್ಟಿ ಮಾಡಿ ಸೊ ನಿಮಗೆ ಗೊತ್ತಿರೋದ್ರಿಂದ ನಾನು ಡೈರೆಕ್ಟ್ ಮುಂದಿನ ಕ್ವಶನ್ಗೆ ಹೋಗಿದ್ದೀನಿ ಇಪ್ಪತ್ತೊಂದನೇ ಪ್ರಶ್ನೆ ಒಂದು ರೈಲು ಗಂಟೆಗೆ ಇನ್ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಐದು ಗಂಟೆಗೆ ಎಷ್ಟು ದೂರ ಕ್ರಮಿಸ್ತದೆ ಸೊ ಒಂದು ಗಂಟೆಗೆ ಇನ್ನೂರ ಐವತ್ತಾದ್ರೆ ಐದು ಗಂಟೆಗೆ ಡೈರೆಕ್ಟಾಗಿ ನೀವು ಮಲ್ಟಿಪ್ಲೈ ಮಾಡ್ಬೋದು ಸಾವಿರದ ಇನ್ನೂರ ಐವತ್ತು ಕಿಲೋಮೀಟ್ರ್ ಬರುತ್ತೆ ಸೊ ಗೊತ್ತಿಲ್ಲ ಡೈಲಾ ಅಂದರೆ ನೀವು ಜವದ ಸೂತ್ರವನ್ನು ಹಾಕಿದ್ರು ಸಾಕು ಜವ ಇಸ್ ಈಕ್ವಲ್ ಟು ಡಿ ಬೈ ಟಿ ಓಕೆನಾ ಸೊ ಹಾಗಾಗಿ ಏನಾಗುತ್ತೆ ಎಸ್ ಡಿ ಇಸ್ ಈಕ್ವಲ್ ಟು ಎಸ್ ಇಂಟು ಟಿ ಸೊ ಡಿ ಇಸ್ ಈಕ್ವಲ್ ಟು ಇನ್ನೂರ ಐವತ್ತು ಇಂಟು ಐದು ಮಾಡಿದ್ರೆ ಸಾವಿರದ ಇನ್ನೂರ ಐವತ್ತು ಕಿಲೋಮೀಟರ್ ಬರುತ್ತೆ ಇಪ್ಪತ್ತೆರಡನೇದು ರಾಜೇಶನು ಮೂರು ಕಾ ಮೂರು ವರೆ ಕೆ ಜಿ ಸೇಬು ಹಣ್ಣುಗಳನ್ನು ಕೊಳ್ಳುವನು ಅವನು ಕೊಂಡ ಸೇಬು ಹಣ್ಣಿನ ಪ್ರಮಾಣವನ್ನು ಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಿ ಮಕ್ಕಳಲ್ಲಿ ನಾನು ಎರಡು ಮೆಥಡನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಯಾವುದು ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಇದೊಂದು ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಇದೆ ಸೊ ಅದನ್ನು ವಿಷಮ ಭಿನ್ನರಾಶಿಗೆ ನೀವು ಫಸ್ಟ್ ಕನ್ವರ್ಟ್ ಮಾಡಬೇಕು ಮೂರು ಎರಡುಲಿ ಆರು ಆರು ಒಂದು ಏಳು ಸೊ ಹಾಗಾಗಿ ಏಳು ಭಾಗಿಸು ಎರಡು ಎಷ್ಟು ಒಂದು ಕೆ ಜಿಗೆ ಸಾವಿರ ಗ್ರಾಮ್ ಹಾಗಾಗಿ ಸೆವೆನ್ ಬೈ ಟೂ ಇಂಟು ಮಾಡ್ತೀರಾ ಎರಡೊಂದ್ಲಿ ಎರಡು ಐ ಐವತ್ತು ಐದ್ಲಿ ಹತ್ತಾಗುತ್ತೆ ಹಾಗಾಗಿ ಐನೂರು ಆಗುತ್ತೆ ಐನೂರು ಇಂಟು ಏಳು ಮಾಡಿದ್ರೆ ಮೂರು ಸಾವಿರದ ಐನೂರು ಗ್ರಾಮ್ ಆಗುತ್ತೆ ಅಥವಾ ಜಿನ ಕೆಜಿನ ಕೆ ಕೆಜಿ ಪ್ಲಸ್ ಅರ್ಧ ಕೆಜಿ ಅಂತ ಸಪ್ರೇಟ್ ಬರ್ಕೊಳ್ಳಿ ಮೂರು ಕೆಜಿ ಅಂದ್ರೆ ಮೂರು ಸಾವಿರ ಗ್ರಾಮ್ ಪ್ಲಸ್ ಅರ್ಧ ಕೆಜಿ ಅಂದ್ರೆ ಐನೂರು ಗ್ರಾಮ್ ಸೊ ಕೂಡ ಮೂರು ಸಾವಿರದ ಐನೂರು ಗ್ರಾಮ್ ಆಗುತ್ತೆ ಹಾಗಾಗಿ ನಿಮಗೆ ಯಾವುದು ಮೆಥಡ್ ಈಸಿ ಆಗುತ್ತೆ ಆ ಮೆಥಡನ್ನ ಸೆಲೆಕ್ಟ್ ಮಾಡ್ಕೋಬಹುದು ನೆಕ್ಸ್ಟ್ ತರ್ಡ್ ಸಂಕ್ಷೇಪಿಸಿ ಇಲ್ಲಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಇದೆ ಅಂಗಡಿಯಲ್ಲಿ ದಿನಸಿ ವಸ್ತುಗಳ ದರ ಈ ರೀತಿ ಇದೆ ಸೊ ಅವನು ದಿನಸಿ ಕೊಂಡಾಗ ಆ ಬೆಲೆಗಳನ್ನ ಕೊಟ್ಟಿದ್ದಾರೆ ಟೂತ್ ಪೇಸ್ಟ್ ಒಂದಕ್ಕೆ ಎಪ್ಪತ್ತೆಂಟು ರೂಪಾಯಿ ಸೋಪಿಗೆ ನಲವತ್ತೊಂಬತ್ತು ರೂಪಾಯಿ ಸಕ್ಕರೆಗೆ ಐವತ್ತು ರೂಪಾಯಿ ಅಡಿಗೆ ಎಣ್ಣೆಗೆ ನೂರ ಮೂವತ್ತೈದು ರೂಪಾಯಿ ಸೊ ಮೊದಲನೇ ಪ್ರಶ್ನೆ ಮಹೇಶನು ನಾಲ್ಕು ಸೋಪನ್ನ ಖರೀದಿಸಿದ್ರೆ ಅಂಗಡಿಯವನಿಗೆ ಎಷ್ಟು ಕೊಡಬೇಕು ನಾಲ್ಕು ಇಂಟು ನಲವತ್ತೊಂಬತ್ತು ಮಾಡಿರ ನೂರ ತೊಂಬತ್ತಾರು ರೂಪಾಯಿನ ಕೊಡಬೇಕಾಗುತ್ತೆ ನೂರೈವತ್ತು ರೂಪಾಯಿಗೆ ಖರೀದಿಸಬಹುದಾದ ಸಕ್ಕರೆ ತೂಕ ಎಷ್ಟು ನೂರೈವತ್ತು ರೂಪಾಯಿಗೆ ಖರೀದಿಸ್ತಾ ಇದ್ದಾರೆ ಅಂದ್ರೆ ಒಂದು ಕೆಜಿಗೆ ಎಷ್ಟು ಐವತ್ತು ರೂಪಾಯಿ ಬಾಗಿಸಿ ನೂರೈವತ್ತು ಬಾಗಿಸ ಐವತ್ ಮಾಡಿರೇ ಮೂರ್ ಕೆಜಿ ಬರುತ್ತೆ ಅದೇ ರೀತಿ ಮೂರನೇ ಪ್ರಶ್ನೆ ಕೇಳಿದರೆ ಎರಡು ಟೂತ್ ಪೇಸ್ಟ್ ಪ್ಲಸ್ ಎರಡು ಲೀಟ್ರು ಅಡುಗೆ ಎಣ್ಣೆ ಖರೀದಿಸಿದ್ರೆ ಎಷ್ಟು ದುಡ್ಡು ಕೊಡಬೇಕು ಒಂದು ಟೂತ್ ಪೇಸ್ಟಿಗೆ ಎಪ್ಪತ್ತೆಂಟು ರೂಪಾಯಿ ಎರಡು ಟೂತ್ ಪೇಸ್ಟಿಗೆ ನೂರ ಐವತ್ತು ರೂಪಾಯಿ ಒಂದು ಲೀಟರ್ ಎಣ್ಣೆಗೆ ನೂರ ಮೂವತ್ತೈದು ಎರಡು ಲೀಟರ್ ಎಣ್ಣೆಗೆ ಇನ್ನೂರ ಎಪ್ಪತ್ತು ಎರಡನ್ನೂ ಕೂಡಿಸಿ ನಾನೂರ ಇಪ್ಪತ್ತಾರು ರೂಪಾಯಿ ಕೊಡಬೇಕಾಗತ್ತೆ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಒಬ್ಬ ಹಾಲಿನ ವ್ಯಾಪಾರಿಯ ಬಳಿ ಐದು ಲೀಟರ್ ಐದು ಲೀಟರ್ ಏಳ್ನೂರು ಮಿಲಿ ಲೀಟರ್ ಹಾಲಿದೆ ಇದರಲ್ಲಿ ಅವನು ಕ್ಯಾಂಟೀನ್ಗೆ ಎರಡು ಲೀಟ್ರು ಮುನ್ನೂರ ಐವತ್ತು ಮಿಲಿ ಲೀಟರು ಹಾಗೆಯೇ ಅನಾಥಾಶ್ರಮಕ್ಕೆ ಎರಡು ಲೀಟ್ರನ್ನ ಕೊಡ್ತಾನೆ ಹಾಗಾದ್ರೆ ವ್ಯಾಪಾರಿಯ ಬಳಿ ಉಳಿದ ಹಾಲೆಷ್ಟು ಫಸ್ಟ್ ನಾವು ಅವನ ಹತ್ರ ಖರ್ಚಾದ ಹಾಲನ್ನ ಲೆಕ್ಕ ಹಾಕೋಣ ಎರಡು ಲೀಟ್ರು ಮುನ್ನೂರೈವತ್ತು ಮಿಲಿ ಲೀಟ್ರನ್ನ ಕ್ಯಾಂಟೀನ್ಗೆ ಹಾಕ್ತಾನೆ ಎರಡು ಲೀಟರ್ನ ಅನಾಥಾಶ್ರಮ ಕೊಡ್ತಾನೆ ಸೊ ಹಾಗಾಗಿ ಅವನು ಒಟ್ಟು ಖರ್ಚು ಮಾಡ್ತಿರೋದೆಷ್ಟು ನಾಲ್ಕು ಲೀಟ್ರ್ ಮುನ್ನೂರೈವತ್ತು ಮಿಲಿ ಲೀಟ್ರ್ ಸೊ ಇದು ಖರ್ಚಾದಂತ ಹಾಲು ಸೊ ಹಾಗಾದ್ರೆ ಅವನ ಹತ್ರ ಉಳಿಯೋ ಹಾಲು ಎಷ್ಟು ಒಟ್ಟು ಹಾಲಿಂದ ಖರ್ಚಾದ ಹಾಲನ್ನು ಮೈನಸ್ ಮಾಡಿಬಿಟ್ರೆ ಸೊ ಅದು ಉಳಿಯೋ ಹಾಲು ನಮ್ಗೆ ಗೊತ್ತಾಗುತ್ತೆ ಹಾಗಾಗಿ ಐದು ಲೀಟ್ರು ಏಳ್ನೂರು ಮಿಲಿ ಲೀಟರ್ ನ ಮೈನಸ್ ನಾಲ್ಕು ಲೀಟ್ರು ಮುನ್ನೂರೈವತ್ತು ಮಿಲಿ ಲೀಟರ್ ಸೊ ಕಳೆದ್ರೆ ನಮಗೆ ಒಂದು ಲೀಟ್ರು ಮುನ್ನೂರೈವತ್ತು ಮಿಲಿ ಲೀಟರ ಸಿಗುತ್ತೆ ಈ ರೀತಿ ಲೆಕ್ಕವನ್ನು ಬಿಡಿಸ್ಬೇಕು ಮಕ್ಕಳು ಸೊ ತುಂಬಾ ಈಸಿ ಇದೆ ನೀವು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಇದೇ ರೀತಿ ನಿಮಗೆ ಎಲ್ಲ ವೀಡಿಯೋಸ್ಗಳನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಡಿ ಹಾಕಿದ್ದೀವಿ ಸೊ ಅವುಗಳನ್ನ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ